हाय फ्रेंड्स नमस्कार एल्लरिगे एमके स्टुडियो एडिटिंग यूट्यूब चानल के स्वागत फ्रेंड्स इवत्तिन वीडियोन स्टार्ट माडोकिंत मुंचे एल्लरू ओंदु कॉमन क्वेश्चन केळ्ता इद्दीरा अदेनंद्रे एपल स्टुडियो बग्गे ट्यूटोरियल माडि ನೀನು ನನಗೆ ಇನ್ಸ್ಟಾಗ್ರಾಮಲ್ಲಿ ರ್ಯಾಪ್ ಸ್ಟಾರ್ ಹಾಗೆ ರಾಯಲ್ ಆದರ್ಶ ಹಾಗೆ ಎಮ್ ಕೆ ಎಡಿಟ್ಸ್ ಅವರು ಕೂಡ ಕಮೆಂಟ್ ಮಾಡಿದ್ರು ಕೆಲವೊಂದಿಷ್ಟು ಜನ ಡಿ ಎಮ್ ಮಾಡಿದ್ರು ಎಪಲ್ ಸ್ಟುಡಿಯೋ ಬಗ್ಗೆ ನಮಗೆ ಟ್ಯುಟೋರಿಯಲ್ ಬೇಕು ಅಂತ ಹಾಗೆ ನೀವು ಟೆಲಿಗ್ರಾಮ್ ಚಾಟಲ್ಲಿ ಕೂಡ ನೋಡಿರ್ಬೋದು ಕೆಲವೊಂದಿಷ್ಟು ಜನ ಎಪಲ್ ಸ್ಟುಡಿಯೋ ಬಗ್ಗೆ ಕಮೆಂಟ ಮಾಡಿದ್ದಾರೆ ಆದರೆ ಅದ್ರ ಬಗ್ಗೆ ನಾನು ಇನ್ನೂ ಯಾಕೆ ಟ್ಯುಟೋರಿಯಲ್ನ ಮಾಡ್ತಾ ಇಲ್ಲ ಅಂದರೆ ಎಪಲ್ ಸ್ಟುಡಿಯೋ ಅನ್ನೋದು ತುಂಬ ಒಂದು ದೊಡ್ಡ ಅಪ್ಲಿಕೇಶನ್ನು 200 MBಗಿಂತ ಹೆಚ್ಚಿಗೆ ಇರೋ ಅಪ್ಲಿಕೇಶನ್ ಇದೆ ಹಾಗೆ ಅದನ್ನ ನೀವು ಯೂಸ್ ಮಾಡೋಕ್ಕೆ ಕುಂತರೆ ಅದರಲ್ಲಿ ಯಾವ ಆಪ್ಷನ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಒಂದು ಅರ್ಥ ಆಗಲ್ಲ ತುಂಬ ಅಂದರೆ ತುಂಬ ಎಫೆಕ್ಟ್ಸು ಹಾಗೆ ತುಂಬ ಆಪ್ಷನ್ಸ್ಗಳಿವೆ ಅರ್ಥನೇ ಆಗಲ್ಲ ಹಾಗಾಗಿ ಅದ್ರ ಬಗ್ಗೆ ವರ್ಕಿಂಗ್ ನಡೀತಾ ಇದೆ ಅಂದರೆ ಅದ್ರ ಬಗ್ಗೆ ನಾನು ಇನ್ನೂ ಪೂರ್ತಿ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟು ನಿಮಗೆ ಅದ್ರ ಬಗ್ಗೆ ಪೂರ್ತಿ ಅರ್ಥ ಆಗೋ ಥರ ಹೇಳಬೇಕಂತ ನನ್ನ ಆಸೆ ಹಾಗಾಗಿ ಒಂದು ಸ್ವಲ್ಪ ಅದನ್ನ ಪೆಂಡಿಂಗ್ ಇಡ್ತಾ ಇದ್ದೀನಿ ಅದು ಕರೆಕ್ಟಾಗಿ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಟ್ಯುಟೋರಿಯಲ್ನ ತರ್ತೀನಿ ಏನು ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ ಅದಕ್ಕಾಗಿ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನಾವು ನಮ್ಮ ಕನ್ನಡ ಎಡಿಟಿಂಗ್ನ ಕೂಡ ಟಾಪಲ್ಲಿ ತೊಗೊಂಡು ಹೋಗೋಣ ಹಾಗಾಗಿ ನಮ್ಮ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪ್ರಿವ್ಯೂನ ಫಸ್ಟ್ಗೆ ನಾವು ನೋಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋನ ಇವಾಗಲೇ ಲೈಕ್ ಮಾಡಿ ಇವಾಗ ನೀವು ಏನು ಮಾಡಬೇಕಂದ್ರೆ ಸಿಂಪಲ್ ಆಗಿ www.mkstudioediting.com ಅನ್ನೋ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಂದರೆ ನಮ್ಮ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ನೀವು ಪ್ರಿಸೆಟ್ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ mkstudioediting.com ಅಂತ ಸರ್ಚ್ ಮಾಡಿದ್ರು ಕೂಡ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಓಕೆ ಇವಾಗ ಪ್ರಾಜೆಕ್ಟ್ನ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಪ್ರಾಜೆಕ್ಟ್ಸ್ ಆಪ್ಷನಲ್ಲಿ ಹೋಗ್ಬಿಟ್ಟು ಇಲ್ಲಿ ಬುಕ್ ಮಾರ್ಕ್ ಬೈ mkstudioediting ಅಂತ ಇರುತ್ತೆ ಇದನ್ನ ನೀವು ಓಪನ್ ಮಾಡ್ಕೋದಿ ಓಕೆ ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಿಮಗೆ ಇಲ್ಲಿ ನಾನು ಎಲ್ಲ ರೀತಿ ಬುಕ್ ಮಾರ್ಕ್ನ ಮಾಡಿರ್ತೀನಿ ಓಕೆ ಮಾಡ್ಕೊಂಡಾದ್ಮೇಲೆ ಇವಾಗ ಸಿಂಪಲಾಗಿ ಏನು ಮಾಡಬೇಕಾದ್ರೆ ಫಸ್ಟ್ಗೆ ಈ ಲೇಯರ್ನ ಡಿಲೀಟ್ ಮಾಡ್ಕೊಳ್ಳಿ ಓಕೆ ಇವಾಗ ಡಿಲೀಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕಂದ್ರೆ ಸಿಂಪಲಾಗಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಹೋಗ್ಬಿಟ್ಟು ನಾನು ಓವರ್ಲೇ ವಿಡಿಯೋನ ನಿಮಗೆ ವೆಬ್ಸೈಟಲ್ಲಿ ಕೊಟ್ಟಿರ್ತೀನಿ ಅಥವಾ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಾಗಿಲ್ಲ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಮೇಜ್ ಆ್ಯಂಡ್ ವಿಡಿಯೋ ಹೋಗ್ಬಿಟ್ಟು ನಾನು ಎರಡು ಟೆಕ್ಸ್ಟ್ ಪೇಜನ್ನ ಕೊಟ್ಟಿರ್ತೀನಿ ನಿಮಗೆ ಯಾವ ಟೆಕ್ಸ್ಟ್ ಪೇಜ್ ಬೇಕೋ ಆ ಟೆಕ್ಸ್ಟ್ ಪೇಜನ್ನ ನೀವು ಆ್ಯಡ್ ಮಾಡ್ಕೋಬೋದು ಓಕೆ ಇವಾಗ ನಾನು ಒಂದು ಟೆಕ್ಸ್ಟ್ ಪೇಜನ್ನ ಆ್ಯಡ್ ಮಾಡ್ತೀನಿ ಓಕೆ ಆ್ಯಡ್ ಮಾಡಾದ್ಮೇಲೆ ಇದನ್ನ ಕರೆಕ್ಟಾಗಿ ಸೆಂಟ್ರಲ್ಲಿ ಅಡ್ಜಸ್ಟ್ ಮಾಡ್ಕೊ ಹಾಗೆ ಸೈಜ್ನ ಕೂಡ ಇರುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಈ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಫಸ್ಟ್ ಒಂದು ಬುಕ್ ಮಾರ್ಕ್ ಬರುತ್ತೆ ಎಲ್ಲಿವರೆಗೂ ಅಂದರೆ ಇಲ್ಲಿ 15.11 ಸೆಕೆಂಡ್ವರೆಗೂ ಬಂದು ಇದನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಓಕೆ ಮಾಡ್ಕೊಂಡಾದ್ಮೇಲೆ ಓವರ್ಲೇ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅದನ್ನ ಒಂದು ಸ್ವಲ್ಪ ಕಟ್ ಮಾಡಿ ಇಲ್ಲಿ ಮುಂದೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಹೋಗ್ಬಿಟ್ಟು ಇವಾಗ ನೀವು ಅಮೂಲ್ಯ ಅವ್ರ ಇಮೇಜ್ನ ಅದರಲ್ಲಿ ಅಮೂಲ್ಯ ಅಂತ ಟೆಕ್ಸ್ಟ್ ಪೇಜ್ ಹಾಕಿದೀವಿ ಹಾಗಾಗಿ ಆ ಇಮೇಜ್ನ ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ಈ ರೀತಿ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ ಅದನ್ನ ಕರೆಕ್ಟಾಗಿ ಈ ರೀತಿ ಸೈಜ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಓಕೆ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗ್ಬಿಟ್ಟು ಈ ರೀತಿ ರೈಟ್ ಸೈಡ್ ಎಕ್ಸ್ಟ್ರಾ ಪಾರ್ಟ್ನ ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ ಓಕೆ ಕಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಹೋಗ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಮತ್ತೊಂದು ಇಮೇಜ್ನ ಆ್ಯಡ್ ಮಾಡಿ ಅದಾದಮೇಲೆ ಈ ರೀತಿ ಸೈಜ್ನ ನೀವು ಕರೆಕ್ಷನ್ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗ್ಬಿಟ್ಟು ಇದೇ ರೀತಿ ರೈಟ್ ಸೈಡ್ನ ಕಟ್ ಮಾಡ್ಕೊಳ್ಳಿ ಮುಂದೆ ಇದೇ ರೀತಿ ಇಮೇಜ್ನ ನೀವು ಬುಕ್ ಮಾರ್ಕ್ಗೆ ತಕ್ಕಾಗಿ ಕಟ್ ಮಾಡ್ತಾ ಹೋಗಿ ಹಾಗೆ ನಿಮಗೆ ಆ ಎಫೆಕ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ಗೆ ನೀವು ಎಲ್ಲ ಇಮೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವಾಗ ನೀವು ನೋಡ್ತಿರ್ಬೋದು ಈ ರೀತಿ ನಾವು ಎಲ್ಲ ಇಮೇಜಸ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಇವಾಗ ನೀವು ಏನು ಮಾಡಬೇಕಂದ್ರೆ ಮತ್ತೆ ಇಲ್ಲಿ 15.11 ಸೆಕೆಂಡ್ ಬನ್ನಿ ಬಂದಾದ್ಮೇಲೆ ಸಿಂಪಲಾಗಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಇಮೇಜ್ ಆ್ಯಂಡ್ ವಿಡಿಯೋ ಹೋಗ್ಬಿಟ್ಟು ನಾನೊಂದು ಬ್ಲ್ಯಾಕ್ ಕಲರ್ ಪೋಟ್ರಿ ಪೇಂಜನ್ನ ಕೊಟ್ಟಿರ್ತೀನಿ ಆ ಪೋಟ್ರಿ ಪೇಂಜನ್ನ ನೀವು ಇಲ್ಲಿ ಕೆಳಗಡೆ ಪೋಟ್ರಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಓಕೆ ಈ ರೀತಿ ನೀವು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕರೆಕ್ಟಾಗಿ ಕೆಳಗಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೈಜ್ನ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಹೋಗ್ಬಿಟ್ಟು ಇವಾಗ ಮತ್ತೊಮ್ಮೆ ನೀವು ಅಮೂಲ್ಯನ ಈ ಟೆಕ್ಸ್ಟ್ ಪೇಜನ್ನ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಇದನ್ನ ಕರೆಕ್ಟಾಗಿ ಇಲ್ಲಿ ಕೆಳಗಡೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಸೈಜ್ನ ಇರುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡಿ ಓಕೆ ಮಾಡ್ಕೊಂಡಾದ್ಮೇಲೆ ಈ ಎರಡು ಲೇಯರ್ನ ಈ ರೀತಿ ಸೈಡ್ಗೆ ಟ್ಯಾಪ್ ಮಾಡಿಬಿಟ್ಟು ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಸೈಡ್ಗೆ ಈ ರೀತಿ ಟ್ಯಾಪ್ ಮಾಡಿ ಅದಾದಮೇಲೆ ಈ ಎರಡು ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ವಿಡಿಯೋ ಎಂಡ್ವರೆಗೂ ಹೋಗ್ಬಿಟ್ಟು ಈ ರೀತಿ ಕೆಳಗಡೆ ಎಕ್ಸ್ಟೆಂಡ್ ಮಾಡೋ ಆಪ್ಷನ್ ಬರುತ್ತೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎರಡು ಲೇಯರ್ಗೂ ಈ ರೀತಿ ಎಕ್ಸ್ಟೆಂಡ್ ಆಗುತ್ತೆ ಓಕೆ ಇವಾಗ ಎಕ್ಸ್ಟೆಂಡ್ ಆದಮೇಲೆ ಫಸ್ಟ್ಗೆ ಈ ರೀತಿ ಬೀಟ್ಗೆ ತಕ್ಕಾಗಿ ಫೋಟೋ ಮುಂದೆ ಬರೋ ಎಫೆಕ್ಟ್ನ ಯಾವ ರೀತಿ ನಿಮಗೆ ಮಾಡೋದಂತ ಫಸ್ಟ್ಗೆ ತಿಳಿಸ್ಕೊಡ್ತೀನಿ ಓಕೆ ಇವಾಗ ನೀವು ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗಕ್ಕೆ ಹೇಳ್ತೀನಿ ನೋಡಿ ಇಲ್ಲಿ ಒಂದು ಬುಕ್ ಮಾರ್ಕ್ ಬರುತ್ತೆ ಆ ಟೈಮ್ಗೆ ಫೋಟೋ ಮೇಲೆ ಬರುತ್ತೆ ಅಂದರೆ ಫೋಟೋ ಚೇಂಜ್ ಆಗುತ್ತೆ
ಚೇಂಜ್ ಆದಮೇಲೆ ಇಲ್ಲಿ ಸೆಂಟ್ರಲ್ಲಿ ಎರಡು ಬೀಟ್ ಬರುತ್ತೆ, ನೀವು ಹೆಡ್ಫೋನ್ ಹಾಕ್ಕೊಂಡ್ಬಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲೊಂದು ಮತ್ತು ಇಲ್ಲೊಂದು ಎರಡು ಬೀಟ್ ಬರುತ್ತೆ. ಇವಾಗ ನೀವು ಏನು ಮಾಡ್ಬೇಕು, ಈ ಬೀಟ್ ಹತ್ರ ಬಂದುಬಿಟ್ಟು ನೀವು ಮೇಲೆ ಹೋಗಿ ಒಂದು ಬುಕ್ ಮಾರ್ಕ್ನ ಮಾಡ್ಕೋದಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಇಲ್ಲೊಂದು ಬೀಟ್ ಬರ್ತಲ್ಲ ಇಲ್ಲಿಗೆ ಬಂದುಬಿಟ್ಟು ಮತ್ತೊಂದು ಬುಕ್ ಮಾರ್ಕ್ನ ಇರ್ತೀನಿ, ನೀವು ಮಾಡ್ಕೋದಿ. ಆದರೆ ನಾನು ಇದು ಮಾಡಿರಲ್ಲ, ನಿಮಗೆ ಮತ್ತೆ ಫೋಟೋ ಆ್ಯಡ್ ಮಾಡೋಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂತ. ನೀವು ಹಾಡನ್ನ ಕೇಳ್ಕೊಂಡ್ಬಿಟ್ಟು ಕರೆಕ್ಟಾಗಿ ಇಲ್ಲಿ ಸೌಂಡ್ ಹೆಚ್ಚಾಗುವಾಗ ಅಲ್ಲಿ ವ್ಯೂ ಮೇಲೆ ಬಂದಿರುತ್ತೆ ಅನ್ನೋ ನೋಡ್ಬೋದು. ಓಕೆ, ಇವಾಗ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೋದು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಎಫೆಕ್ಟ್ಸ್ ಆಪ್ಷನಲ್ಲಿ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಾದ್ಮೇಲೆ ಇವಾಗ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಪ್ಷನಲ್ಲಿ ಹೋಗ್ಬಿಟ್ಟು ಪಲ್ಸ್ ಸೈಜ್ ಅನ್ನೋ ಒಂದು ಎಫೆಕ್ಟ್ ಇದೆ, ಈ ಎಫೆಕ್ಟ್ನ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ಆ್ಯಡ್ ಮಾಡ್ಕೋದಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸಿಂಪಲಾಗಿ ಫ್ರೀಕ್ವೆನ್ಸಿನ ಪೂರ್ತಿ ಇರುತ್ತೆ 0.10 Hz ಇಟ್ಕೋದೆ. ಅದಾದಮೇಲೆ ಸ್ರಿಂಕ್ ಇದೆ, ಇದನ್ನ ನೀವು ಇರುತ್ತೆ 1 ಇಟ್ಕೋದೆ. ಅದಾದಮೇಲೆ ಗ್ರೋನ ಇರುತ್ತೆ ಪೂರ್ತಿ 1 ಇಟ್ಕೊಂಡ್ಬಿಡಿ. ಓಕೆ, 1 ಇಟ್ಕೊಂಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಾದ್ರೆ ಇಲ್ಲಿ ಈ ಬುಕ್ ಮಾರ್ಕ್ಗೆ ಒಂದು ಕೀ ಫ್ರೇಮ್ನ ಕೊಡಿ. ಅದಾದಮೇಲೆ ಬುಕ್ ಮಾರ್ಕ್ಗಿಂತ ಸ್ವಲ್ಪ ಮುಂಚೆ ಒಂದು ಕೀ ಫ್ರೇಮ್ನ ಕೊಡಿ. ಅದಾದಮೇಲೆ ಬುಕ್ ಮಾರ್ಕ್ ಆದಮೇಲೆ ನೆಕ್ಸ್ಟ್ ಒಂದು ಕೀ ಫ್ರೇಮ್ನ ಇರುತ್ತೆ ಕೊಡಿ. ಓಕೆ, ಅದೇ ರೀತಿ ಹಿಂದಿನ ಬುಕ್ ಮಾರ್ಕು ಕೂಡ ಅದೇ ರೀತಿ ಸೇಮ್ ಪ್ರೊಸೆಸ್ನ ಮಾಡಿ ಬುಕ್ ಮಾರ್ಕ್ಗಿಂತ ಮುಂಚೆ, ಅದಾದಮೇಲೆ ಬುಕ್ ಮಾರ್ಕ್ ಇರೋ ಟೈಮಲ್ಲಿ, ಅದಾದಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ ಆದಮೇಲೆ. ಓಕೆ, ಇವಾಗ ನೀವು ಏನು ಮಾಡಬೇಕಂದ್ರೆ ಸೆಂಟ್ರಲ್ಲಿರೋ ಕೀ ಫ್ರೇಮ್ಗೆ ಹೋಗ್ಬಿಟ್ಟು, ಅಂದರೆ ಇವಾಗ ನೋಡಿ ಫಸ್ಟ್ಗೆ ಒಂದು ಕೀ ಫ್ರೇಮ್ ಬರುತ್ತೆ, ಅದಾದಮೇಲೆ ನೆಕ್ಸ್ಟ್ ಮತ್ತೊಂದು ಕೀ ಫ್ರೇಮ್ ಬರುತ್ತೆ. ಓಕೆ, ಆ ಕೀ ಫ್ರೇಮ್ ಬಂದುಬಿಟ್ಟು ಇರುತ್ತೆ ಇಲ್ಲಿ ಗ್ರೋ ಅಂತ ಇದೆಯಲ್ಲ, ಈ ಗ್ರೋ ಸೈಜ್ನ ಇರುತ್ತೆ ಹೆಚ್ಚಿಗೆ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗಿ, ನೆಕ್ಸ್ಟ್ ಬುಕ್ ಮಾರ್ಕು ಕೂಡ ಸೆಂಟ್ರಲ್ಲಿರೋ ಕೀ ಫ್ರೇಮ್ಗೆ ನೀವು ಇರುತ್ತೆ ಗ್ರೋನ ಹೆಚ್ಚಿಗೆ ಕೊಡಿ. ಓಕೆ, ಅವಾಗ ನೀವು ನೋಡ್ಬೋದು ಈ ರೀತಿ ಇಮೇಜ್ ಸೈಜ್ ತಾನಾಗೆ ಹೆಚ್ಚಾಗುತ್ತೆ. ಓಕೆ, ಈ ರೀತಿ ಮಾಡಾದ್ಮೇಲೆ ಇವಾಗ ನೀವು ಸಿಂಪಲಾಗಿ ಬ್ಯಾಕ್ ಬಂದುಬಿಟ್ಟು ಸೇಕ್ ಎಫೆಕ್ಟ್ ಪ್ರಿಸೆಟ್ ಬೈ ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ ಇರುತ್ತೆ, ಅದನ್ನು ನೀವು ಓಪನ್ ಮಾಡ್ಕೋದು. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೋದು, ಎಫೆಕ್ಟ್ಸ್ ಆಪ್ಷನ್ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡಿ. ಅದಾದಮೇಲೆ ನೀವು ಮಾಡ್ತಾ ಇರೋ ಕರೆಂಟ್ ಪ್ರೊಜೆಕ್ಟಿಗೆ ಬಂದುಬಿಟ್ಟು ಬಂದಾದಮೇಲೆ ಇಲ್ಲಿ ಫಸ್ಟ್ಗೆ ಒಂದು ಇಮೇಜ್ ಇದೆ ನೋಡ್ಬೋದು, ಸಿಂಗಲ್ ಆಗಿ ಫಸ್ಟ್ಗೆ ಒಂದು ಇಮೇಜ್ ಬರುತ್ತೆ. ಓಕೆ, ಈ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಎಫೆಕ್ಟ್ನ ನೀವು ಇರುತ್ತೆ ಪೇಸ್ಟ್ ಮಾಡಿ. ಓಕೆ, ಪೇಸ್ಟ್ ಮಾಡಾದ್ಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೆಕೆಂಡ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೋದು, ಎಫೆಕ್ಟ್ಸ್ ಆಪ್ಷನಲ್ಲಿ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ನ ಕಾಪಿ ಮಾಡ್ಕೋದಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀವು ಮಾಡ್ತಾ ಇರೋ ಪ್ರೊಜೆಕ್ಟ್ಗೆ ಬಂದುಬಿಟ್ಟು ಇಲ್ಲಿ ಮುಂದೆ ಸ್ಮಾಲ್ ಇಮೇಜ್ಗೂ ಬರುತ್ತೆ ನೋಡ್ಬೋದು, ಸ್ಮಾಲ್ ಬುಕ್ ಮಾರ್ಕ್ ಇದೆ. ಈ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ. ಇದೇ ರೀತಿ ನೀವು ಮುಂದೆ ಎಲ್ಲಿವರೆಗೂ ಅಂದರೆ ಇಲ್ಲಿ 19.6 Seconds ಬರೋ ಎಲ್ಲ ಇಮೇಜ್ಗಳಿಗೆ ಈ ಎಫೆಕ್ಟ್ನ ನೀವು ಇರುತ್ತೆ ಪೇಸ್ಟ್ ಮಾಡ್ಕೋದಿ. ಅದಾದಮೇಲೆ ಇವಾಗ ನೀವು ಏನು ಮಾಡ್ಬೇಕಂದ್ರೆ ಈ ಸ್ಟೆಪ್ನ ಕರೆಕ್ಟಾಗಿ ನೆನ್ಪಿಟ್ಕೋದಿ. ಇಲ್ಲಿ ಶೇಕ್ ಎಫೆಕ್ಟ್ ಪ್ರಿಸೆಟ್ ಬೈ ಎಮ್ ಕೆ ಸ್ಟುಡಿಯೋ ಎಡಿಟಿಂಗಲ್ಲಿ ಈ ಲಾಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ ಈ ಎಫೆಕ್ಟ್ನ ನೀವು ಕಾಪಿ ಮಾಡ್ಕೋದಿ. ಇಲ್ಲಿ ನಿಮಗೆ ಪಲ್ಸ್ ಸೈಜ್ನ ನೀವು ಮೊದಲೇ ನಿಮ್ಮ ಸ್ವಂತ ಆ್ಯಡ್ ಮಾಡಿದರೆ ಇಲ್ಲಿರೋ ಪಲ್ಸ್ ಸೈಜ್ನ ಡಿಲೀಟ್ ಮಾಡಿ ಅದಾದಮೇಲೆ ಕಾಪಿ ಎಫೆಕ್ಟ್ ಮಾಡ್ಕೋದಿ. ಇಲ್ಲ ನೀವು ಮಾಡಿಲ್ಲ ಅಂದರೆ ಡಿಲೀಟ್ ಮಾಡೋಕೆ ಹೋಗ್ಬೇಡಿ, ಹಾಗೆ ಡೈರೆಕ್ಟಾಗಿ ಕಾಪಿ ಮಾಡ್ಕೋದಿ. ಅದಾದಮೇಲೆ ನೀವು ಮಾಡ್ತಾ ಇರೋ ಪ್ರೊಜೆಕ್ಟ್ಗೆ ಬಂದುಬಿಟ್ಟು ಇಲ್ಲಿ ಈ ಇಮೇಜ್ಗೆ ನಾವು ಪಲ್ಸ್ ಸೈಜ್ ಎಫೆಕ್ಟ್ನ ಆ್ಯಡ್ ಮಾಡಿದ್ದೀವಿ, ಹಾಗಾಗಿ ಆ ಪಲ್ಸ್ ಸೈಜ್ ಎಫೆಕ್ಟ್ನ ಡಿಲೀಟ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ, ಅಥವಾ ಇದರಲ್ಲಿರೋ ಎಫೆಕ್ಟ್ನ ನೀವು ಫಸ್ಟ್ಗೆ ಡಿಲೀಟ್ ಮಾಡಿ ಅದಾದಮೇಲೆ ಈ ಎಫೆಕ್ಟ್ನ ನೀವು ಪೇಸ್ಟ್ ಮಾಡಿ ಅಂದರೆ ಅದು ಕರೆಕ್ಟಾಗಿ ಆ್ಯಡ್ ಆಗುತ್ತೆ, ಇಲ್ಲಾಂದರೆ ಡಬಲ್ ಆಗುತ್ತೆ. ಹಾಗಾಗಿ ನೀವು ಡೈರೆಕ್ಟಾಗಿ ನಾನು ಕೊಟ್ಟಿರೋ ಎಫೆಕ್ಟ್ನ ಆ್ಯಡ್ ಮಾಡಿ ಕರೆಕ್ಟಾಗಿರುತ್ತೆ. ಓಕೆ, ಇರುತ್ತೆ ನೀವು ಎಲ್ಲ ಫೋಟೋಸ್ಗಾಗಿ ಆ್ಯಡ್ ಮಾಡ್ಕೋದೆ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕಂಪ್ಲೀಟ್ ವೀಡಿಯೋ ರೆಡಿ ಆಗುತ್ತೆ, ಸಿಂಪಲ್ಲಾಗಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ವೀಡಿಯೋ ಸೈಡಿಗೆ ಒಂದು ಎರೋ ಮಾರ್ಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ವೀಡಿಯೋ ರೆಸಲ್ಯೂಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಕೋಡೆಕ್ ಅಂತ ಇರುತ್ತೆ, ಅದನ್ನ ನೀವು H.265 ಇಟ್ಕೊಂಡ್ರೆ ಒಳ್ಳೆಯದು. ಅದಾದಮೇಲೆ ಫ್ರೇಮ್ ರೇಟ್ನು ಕೂಡ ಲೋ ಇಟ್ಕೋದೆ ಅಥವಾ ರೆಡ್ಯೂಸ್ಡ್ ಇಟ್ಕೋದೆ ಫುಲ್ ಇಟ್ಕೋದೆ. ಅದಾದಮೇಲೆ ಕ್ವಾಲಿಟಿನೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೀಡಿಯೋ ಎಕ್ಸ್ಪೋರ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿ ಕನ್ನಡ ಎಡಿಟಿಂಗ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.